ಆಕಾಶವಾಣಿ ಮಂಗಳೂರು ಕೈತೋಟ ಕ್ರಾಂತಿ ವಿಷಮುಕ್ತ ಅನ್ನದ ಬಟ್ಟಲು ಸರಣಿ ಕಾರ್ಯಕ್ರಮದ ಐದನೆಯ ಕಂತಿನಲ್ಲಿ ಇಂದು ಸಾವಯವ ಗೊಬ್ಬರ ತಯಾರಿ ಮತ್ತು ಬಳಕೆ ಈ ವಿಷಯದ ಕುರಿತು ಮಾತನಾಡುತ್ತಾರೆ ಶ್ರೀಮತಿ ಅರುಣಾಂಬಿಕಾ ಹಿಂದಿನ ಕಾಲದಲ್ಲಿ ನಾವು ಬೆಳೆಯುತ್ತಿದ್ದ ಹಾಗೂ ಬಳಸುತ್ತಿದ್ದ ಆಹಾರಗಳು ನೈಸರ್ಗಿಕವಾಗಿಯೇ ಇತ್ತು ಕಾಲಕ್ರಮೇಣ ಮನುಷ್ಯನ ಒಂದು ಜನಸಂಖ್ಯೆ ಕೂಡ ಹೆಚ್ಚಾಗಿ ಆಹಾರ ಬೆಳೆಯುವ ಪ್ರಮಾಣ ಹೆಚ್ಚಾಯಿತು ಆಗ ನಾವು ಕಂಡುಕೊಂಡ ಒಂದು ವಿಧಾನ ಅಂತ ಹೇಳಿದರೆ ಗ್ರೀನ್ ರೆವಲ್ಯೂಷನ್ ಇದರಿಂದ ಆಹಾರ ನಿಧಾನಕ್ಕೆ ಹೆಚ್ಚಾದರೂ ಭೂಮಿಯ ಫಲವತ್ತತೆ ಬರಡಾಗುವತ್ತ ಸಾಗಿತು ತಿನ್ನುವ ಬಾಯಿ ಹೆಚ್ಚಾದಂತೆ ನಮ್ಮ ಆಸೆ ಬುರುಕತನವೂ ಹೆಚ್ಚಾಯಿತು ಕೊನೆಗೆ ಭೂಮಿ ತನ್ನ ಸಾರವನ್ನು ಕಳಕೊಳ್ಳುತ್ತಾ ಮರಳುಗಾಡಾಗಲಿಕ್ಕೆ ಶುರುವಾಯಿತು ಕಟ್ಟಡಗಳ ಸಂಖ್ಯೆ ಏರಿತು ಮನುಷ್ಯನು ತನ್ನ ತ್ಯಾಜ್ಯಗಳನ್ನು ಎಲ್ಲೆಂದರಲ್ಲಿ ಎಸೆಯಲು ಪ್ರಾರಂಭಿಸಿದ ಈ ಭೂಮಿಗೆ ಮತ್ತೆ ಹೊಸ ಚೈತನ್ಯ ತುಂಬಲು ಬಳಕೆಗೆ ಯೋಗ್ಯವಾದ ಆಹಾರದ ಉತ್ಪಾದನೆಗಾಗಿ ನಾವು ಬದಲಾಗಲೇಬೇಕು ಅದಕ್ಕಾಗಿ ನಮ್ಮ ಪಟ್ಟಣಗಳಲ್ಲಿ ನಿಧ ಸಾಧ್ಯವಾದ ಅಷ್ಟು ಮಟ್ಟಿಗೆ ತಾರಸಿಗಳಲ್ಲಿ ತೋಟವನ್ನು ನಿರ್ಮಾಣ ಮಾಡುವುದು ಅತ್ಯುತ್ತಮವಾದ ಬೆಳವಣಿಗೆ ಸರಿ ಸಾವಯವ ರೀತಿಯ ಕೃಷಿಗಾಗಿ ನಾವು ಅನೇಕ ರೀತಿಯ ವಿಧಾನಗಳನ್ನು ಅನುಸರಿಸಿದರೂ ಗೊಬ್ಬರ ತಯಾರಿಯ ವಿಧಾನ ತಿಳಿದುಕೊಳ್ಳಬೇಕಾಗಿರುವಂಥದ್ದು ತೋಟ ಮಾಡುವವನ ಕರ್ತವ್ಯವಾಗಿದೆ ಸಸ್ಯ ಹಾಗೂ ಪ್ರಾಣಿಗಳ ತ್ಯಾಜ್ಯಗಳನ್ನು ಕಳಿಸಿ ಮಾಡುವ ಗೊಬ್ಬರ ವಿಧಾನಕ್ಕೆ ಸಾವಯವ ಗೊಬ್ಬರ ಎನ್ನುವರು ಗಿಡಗಳಿಗೆ ಬೇಕಾಗುವ ಮುಖ್ಯ ಪೋಷಕಾಂಶಗಳೆಂದರೆ ಸಾರಜನಕ ರಂಜಕ ಪೊಟ್ಯಾಶ್ ಇದೇನಿದು ಸಾರಜನಕ ಸಾರಜನಕವು ಗಿಡಗಳ ಬೆಳವಣಿಗೆಗೆ ಹಾಗೂ ಹಚ್ಚ ಹಸಿರಾಗಿರಲು ಸಹಕಾರಿಯಾಗಿರುತ್ತದೆ ಇದು ಕಡಿಮೆಯಾದರೆ ಬಿಳಿಚಿಕೊಂಡ ಗಿಡ ಫಲ ಕೊಡುವುದನ್ನು ನಿಲ್ಲಿಸುತ್ತದೆ ಹಸಿರೆಲೆಗಳಿಂದ ಪ್ರಾಣಿಗಳ ತ್ಯಾಜ್ಯಗಳಿಂದ ಎಣ್ಣೆಕಾಳುಗಳ ಹಿಂಡಿಗಳಿಂದ ಹೊಂಗೆ ಹಿಂಡಿ ನೆಲಕಡಲೆ ಹಿಂಡಿ ಬೇವಿನ ಹಿಂಡಿ ಇತ್ಯಾದಿಗಳಿಂದ ಇದನ್ನು ಪಡೆದುಕೊಳ್ಳಬಹುದು ಇನ್ನು ರಂಜಕ ಬೇರುಗಳ ಬೆಳವಣಿಗೆಗೆ ಸಹಕಾರಿಯಾದಂತಹ ಇದು ಹೂ ಬಿಡಲು ಬಿಟ್ಟಂತಹ ಹೂ ಕಾಯಿ ಕಟ್ಟಲು ಮಟ್ಟದ ಫಲ ಕೊಡಲು ಇದು ಸಹಕಾರಿಯಾಗಿರ್ತದೆ ಇದರ ಮೂಲ ಬೋನ್ ಮೀಲ್ ರಾಕ್ ಫಾಸ್ಫೇಟ್ ಅಂದರೆ ಶಿಲಾರಂಜಕ ಹಟ್ಟಿ ಗೊಬ್ಬರ ಸ್ವಲ್ಪ ಮಟ್ಟಿಗೆ ಹಾಗೆ ಇನ್ನೊಂದು ವಿಧಾನ ಇದೆ ಬಾಳೆಹಣ್ಣಿನ ಸಿಪ್ಪೆಯನ್ನು ಒಂದೆರಡು ಗಂಟೆಗಳ ಕಾಲ ನೆನೆಸಿ ಆ ನೀರಿನಲ್ಲೂ ರಂಜಕ ಪ್ರಮಾಣ ಅತ್ಯುತ್ತಮವಾಗಿಯೇ ಇದೆ ಇನ್ನು ಪೊಟ್ಯಾಶ್ ಪೊಟ್ಯಾಶ್ ಗಿಡಗಳ ಆರೋಗ್ಯವರ್ಧನೆಗೆ ನೀರಿನ ಸಮತೋಲನಕ್ಕಾಗಿ ರೋಗ ನಿರೋಧಕ ಶಕ್ತಿ ಹೆಚ್ಚಲು ಬೆಳೆಗಳ ಗಾತ್ರ ಆಕಾರ ಬಣ್ಣ ಚೆನ್ನಾಗಿರುವಂತೆ ನೋಡಿಕೊಳ್ಳಲು ಅನುಕೂಲಕರ ಇದರ ಮೂಲ ಎಲ್ಲಪ್ಪ ಅಂದರೆ ಕಟ್ಟಿಗೆ ಬುದಿ ಸುಡುಮಣ್ಣು ಬಾಳೆದಿಂಡು ಹಣ್ಣಿನ ಸಿಪ್ಪೆ ಕರಿಬೇವಿನ ಹಿಂಡಿ ಒಂದು ಸಣ್ಣ ಪ್ರಮಾಣದಲ್ಲಿ ಅದರಲ್ಲಿ ಕೂಡ ದೊರೆಯುತ್ತದೆ ಹಾಗೆ ಇತರ ಮೈಕ್ರೋನ್ಯೂಟ್ರಿಯೆಂಟ್ಗಳು ಕೂಡ ಅತಿ ಮುಖ್ಯ ಅದನ್ನು ಗಿಡಗಳನ್ನು ಸ್ವಲ್ಪ ನಿಧಾನವಾಗಿ ಹೀರಿಕೊಳ್ಳುವುದರಿಂದ ಫೋಲಿಯರ್ ಸ್ಪ್ರೇ ಅಂದರೆ ಹನಿಸಿದರೆ ಉತ್ತಮವಾದಂಥ ಫಲಿತಾಂಶವನ್ನು ಕಾಣಬಹುದು ಈಗ ಪಟ್ಟಣಗಳಲ್ಲಿ ಕಂಪೋಸ್ಟ್ ತಯಾರಿಕೆಗೆ ಅತೀ ಸುಲಭ ವಿಧಾನವನ್ನು ತಿಳ್ಕೊಳ್ಳೋಣ ಈ ಕಿಚನ್ ಕಂಪೋಸ್ಟ್ ಮಾಡಲು ಒಂದು ಕೋಮ ಎರಡು ಕೋಮ ಏಳು ವಿಧಾನ ಅನುಸರಿಸಿದರೆ ಉತ್ತಮವಾದ ಕಂಪೋಸ್ಟ್ ಗೊಬ್ಬರ ದೊರೆಯುತ್ತದೆ ಏನಿದು ಒಂದು ಎರಡು ಏಳು ಅಂದರೆ ಒಂದು ಪ್ರಮಾಣದ ತ್ಯಾಜ್ಯ ಅಂದರೆ ಕಿಚನ್ ವೇಸ್ಟ್ ಎರಡು ಪ್ರಮಾಣದ ಡ್ರೈ ವೇಸ್ಟ್ ಅಂದರೆ ತರಗೆಲೆ ಅಥವಾ ಕೋಕೋಪೀಟ್ ಇತ್ಯಾದಿಗಳು ಅಂದರೆ ಒಣ ವಸ್ತುಗಳು ಇದನ್ನು ಹೇಗೆ ಮಾಡುವುದಂದರೆ ಮೊದಲ ಬಾರಿ ಕಂಪೋಸ್ಟ್ ಮಾಡುವಾಗ ಸ್ವಲ್ಪ ಮರದಡಿಯ ಮಣ್ಣು ಹಳೆಯ ಮರದಡಿಯ ಮಣ್ಣನ್ನು ಸ್ವಲ್ಪ ಹುಳಿ ಮಜ್ಜಿಗೆಯನ್ನು ಹಾಕಿ ಪ್ರಾರಂಭಿಸಬೇಕು ಇದು ಮೈಕ್ರೋಬಿಯಲ್ ಆಕ್ಟಿವಿಟಿಯನ್ನು ಹೆಚ್ಚು ಮಾಡಲು ಅನುಕೂಲಕರವಾಗಿರ್ತದೆ ಮತ್ತೆ ಅಡಿಗೆ ಮನೆ ತ್ಯಾಜ್ಯ ಅಂದರೆ ತರಕಾರಿ ಸಿಪ್ಪೆ ಹಣ್ಣು ಹಾಳಾದ ಹಣ್ಣುಗಳು ಹಣ್ಣಿನ ವೇಸ್ಟ್ ಎಲ್ಲ ಥರದ ಹಸಿ ಕಸಗಳನ್ನು ಹಾಕ್ಬೋದು ಯಾವ ಹಸಿ ಕಸಗಳನ್ನು ನಾವು ಕಾರ್ಪೊರೇಷನಿಗೆ ಹಾಕ್ತೇವೋ ಅದನ್ನೆಲ್ಲ ಉಪಯೋಗಿಸ್ಬೋದು ಆದರೆ ಒಂದು ನೆನಪಿಟ್ಕೊಳ್ಬೇಕು ಅದರ ಎರಡರಷ್ಟು ಒಣಕಸ ಹಾಕಿದರೆ ಮಾತ್ರ ಉತ್ತಮ ಸಾವಯವ ಗೊಬ್ಬರವು ದೊರೆಯುತ್ತದೆ ಇನ್ನು ಪ್ರತಿ ಏಳು ದಿನಗಳಿಗೊಮ್ಮೆ ಈ ಕಂಪೋಸ್ಟಿನ ಮಿಶ್ರಣವನ್ನು ಅಡಿಮೇಲು ಮಾಡಲು ಮಾತ್ರ ಮರೆಯಬಾರದು ಆಗ ಅದರಲ್ಲಿರುವ ಹುಳಗಳಿಗೆ ಸರಿಯಾದ ರೀತಿಯ ಆಹಾರವು ದೊರೆತು ಕಳಿಸಿದ ಗೊಬ್ಬರವು ನಮಗೆ ತಯಾರಾಗಿ ದೊ ದೊರೆಯುತ್ತದೆ ಇದನ್ನು ಮೂರು ಬಾಲ್ದಿಗಳ ಅಥವಾ ಮೂರು ಮಡಿಕೆಗಳ ವಿಧಾನದಲ್ಲಿ ಮಾಡಿದರೆ ಸುಲಭವಾಗಿ ಗೊಬ್ಬರವು ದೊರೆಯುತ್ತದೆ ಅದನ್ನು ತಾರಸಿಯಲ್ಲಿ ನೆರಳಿನಲ್ಲಿ ಇಡಬೇಕಾದದ್ದು ಅತಿ ಅಗತ್ಯ ಉತ್ತಮ ಗೊಬ್ಬರ ದೊರೆಯಲು ನಲವತ್ತೈದು ದಿನಗಳು ಬೇಕಾಗುತ್ತದೆ ಆದ್ದರಿಂದ ಮೂರು ಕುಂಡದ ವಿಧಾನ ಅತಿ ಉಪಯುಕ್ತವಾದಂತಹ ಒಂದು ವಿಧಾನವಾಗಿದೆ ಈ ಮೂರು ಕುಂಡದ ವಿಧಾನ ಏನು ಅಂತ ನೋಡುವ ಮೊದಲಿಗೆ ಎರಡು ಬಕೆಟ್ಗಳನ್ನು ತೆಗೆದುಕೊಂಡು ಅದನ್ನು ಸುತ್ತಲೂ ಸಣ್ಣ ಸಣ್ಣ ತೂತುಗಳನ್ನು ಮಾಡಿಡಬೇಕು ಹಾಗೆ ಮೂರನೇ ಬಕೆಟ್ ಹಾಗೆ ಇರಲಿ ಈಗ ಮೊದಲನೇ ಬಕೆಟಿಗೆ ಒಂದು ಪ್ರಮಾಣದ ಕಿಚನ್ ವೇಸ್ಟ್ ಎರಡು ಪ್ರಮಾಣದ ತರಗೆಲೆ ಅಥವಾ ಡ್ರೈ ಕೋಕೋಪಿಟ್ಟುಗಳನ್ನು ಹಾಕ್ತಾ ಬನ್ನಿ ಈಗ ಅದರ ಮೇಲೆ ಸ್ವಲ್ಪ ನಮ್ಮ ತಾರಸಿಯ ಹಳೆಯ ಮಣ್ಣುಗಳನ್ನು ಹಾಕಿ ಸಂಪೂರ್ಣ ಮುಚ್ಚಿ ಅದು ತೆಳುವಾಗಿರಲಿ ಸ್ವಲ್ಪ ಮಜ್ಜಿಗೆಯನ್ನು ಹಾಕಿದರೆ ಕಳಿವಿಕೆಯ ಪ್ರಮಾಣ ಸ್ಪೀಡಪ್ ಆಗ್ತದೆ ಈಗ ಸುಮಾರು ಹದಿನೈದು ದಿನ ಹೀಗೆ ದಿನಾಲು ತುಂಬಿಟ್ಟು ಈ ಬಾಲ್ದಿಯನ್ನು ಮುಕ್ಕಾಲಂಶ ತುಂಬಿದಾಗ ಅದನ್ನು ಮತ್ತೆ ಪುನಃ ಬದಲಿಸಿ ಅಂದರೆ ಒಂದನೆಯ ಬಕೆಟ್ನ ಹಾಗೂ ಮೂರನೆಯ ಬಕೆಟ್ನ ಮಧ್ಯದಲ್ಲಿರುವ ಎರಡನೆಯ ಬಕೆಟನ್ನು ಮೇಲೆ ಮೊದಲಿಗೆ ಇಟ್ಟು ಈ ಒಂದನೆಯ ಬಕೆಟನ್ನು ಕೆಳಗೆ ಎರಡನೇ ಬಕೆಟ್ನ ಸ್ಥಾನದಲ್ಲಿ ಕೆಳಗೆ ಇಡಿ ಈಗ ಮೇಲಿರುವ ಬಕೆಟ್ ಎರಡನೆಯ ಬಕೆಟು ಮೇಲಿರುವಂಥದ್ದು ಅದು ತುಂಬಿದಾಗ ಮತ್ತೆ ಮೂವತ್ತು ದಿನಗಳಾಗಿರ್ತದೆ ಹಾಗೆ ಒಂದನೇ ಬಕೆಟ್ ಗೊಬ್ಬರ ಕಳೆಯಲು ಪ್ರಾರಂಭಿಸುತ್ತದೆ ಅದನ್ನು ನೇರವಾಗಿ ಮೂರನೇ ಬಕೆಟಿಗೆ ಅಂದರೆ ಕೆಳಗಿನ ಬಕೆಟಿಗೆ ಹಾಕಿದರೆ ಪುನಃ ಒಂದನೇ ಬಕೆಟ್ ಮೇಲೆ ಇಟ್ಟರೆ ಈಗ ಜಾಗವೂ ತಯಾರಾಯಿತು ಕಂಪೋಸ್ಟ್ ಕೂಡ ಉತ್ತಮವಾಗಿರುತ್ತದೆ ಈಗ ಗುಣಮಟ್ಟಕ್ಕೆ ನಲವತ್ತೈದನೇ ದಿನದಲ್ಲೇ ಉತ್ತಮವಾದ ಗುಣಮಟ್ಟದ ಕಂಪೋಸ್ಟ್ ತಯಾರಾಗಿ ನಿಮಗೆ ದೊರಕುತ್ತದೆ ಇನ್ನು ಇದನ್ನು ಉಪಯೋಗಿಸುವಂಥದ್ದು ತಿಂಗಳಿಗೆ ಒಮ್ಮೆ ಬುಡದಿಂದ ಸ್ವಲ್ಪ ದೂರದಲ್ಲಿ ಸ್ವಲ್ಪ ಸ್ವಲ್ಪ ಹಾಕಿದರೆ ಇದು ಉತ್ತಮ ರೀತಿಯ ಎಲ್ಲ ಮೇಜರ್ ಮತ್ತು ಮೈನರ್ ನ್ಯೂಟ್ರಿಯೆಂಟ್ಸ್ ಅಂತ ಏನು ಹೇಳ್ತೇವೆ ಅದೆಲ್ಲ ದೊರೆಯುತ್ತದೆ ಅಂದರೆ ಸರಿಯಾದ ರೀತಿಯ ಪೋಷಕಾಂಶಗಳು ದೊರೆಯುತ್ತದೆ ಇನ್ನು ದ್ರವ ರೂಪದ ಜೀವಾಮೃತವು ವೇಸ್ಟ್ ಡಿಕಂಪೋಸರ್ ಗೋಕೃಪಾಮೃತ ಪಂಚಗವ್ಯ ಇದರಲ್ಲಿರುವ ಸೂಕ್ಷ್ಮಾಣು ಜೀವಿಗಳು ಕೂಡ ಎಲ್ಲ ಮೇಜರ್ ಮತ್ತು ಮೈನರ್ ಕಂಟೆಂಟ್ಗಳನ್ನು ಗಿಡಗಳಿಗೆ ಪೋಷಣೆಗೋಸ್ಕರ ಕೊಡ್ತಾ ಇರ್ತದೆ ಈ ರೀತಿ ನಾವು ಎಲ್ಲ ಪೋಷಕಾಂಶಗಳನ್ನು ಸರಿಯಾದ ಸಮಯಕ್ಕೆ ದೊರಕಿಸಿಕೊಟ್ಟರೆ ಗಿಡಗಳು ಉತ್ತಮವಾಗಿ ಬೆಳವಣಿಗೆ ಹೊಂದಿ ಯೋಗ್ಯ ರೀತಿಯ ಫಸಲನ್ನು ಕೊಡುತ್ತದೆ ಹೀಗೆ ಸ್ಥಳೀಯ ಸಂಪನ್ಮೂಲಗಳನ್ನೇ ಉಪಯೋಗಿಸಿ ಮಣ್ಣಿನ ಫಲವತ್ತತೆಯನ್ನು ಸ್ಥಿರೀಕರಿಸುತ್ತಾ ಕಾಪಾಡಿಕೊಳ್ಳಬೇಕು ಮಣ್ಣಿನ ಆರೋಗ್ಯ ಮತ್ತು ಉತ್ಪಾದನೆಯನ್ನು ಕೃಷಿ ತ್ಯಾಜ್ಯಗಳ ಮರುಬಳಕೆಯಿಂದಲೇ ಅಭಿವೃದ್ಧಿಪಡಿಸಿದರೆ ನಮ್ಮ ಪಟ್ಟಣವು ಶುಚಿಯಾಗಿರುತ್ತದೆ ಜೊತೆಗೆ ನಮಗೆ ಅತ್ಯುತ್ತಮ ಮಟ್ಟದ ತರಕಾರಿ ನಮ್ಮ ಕುಟುಂಬದ ಪೋಷಣೆಗೋಸ್ಕರ ದೊರೆಯುತ್ತದೆ ಮನಸ್ಸಿಗೂ ಅತಿ ಸಂತೋಷವಾಗಿ ಇರಲು ಸಾಧ್ಯವಾಗುತ್ತದೆ ಇದುವರೆಗೆ ಕೈತೋಟ ಕ್ರಾಂತಿ ವಿಷಮುಕ್ತ ಅನ್ನದ ಬಟ್ಟಲು ಸರಣಿ ಕಾರ್ಯಕ್ರಮದ ಐದನೆಯ ಕಂತಿನಲ್ಲಿ ಸಾವಯವ ಗೊಬ್ಬರ ತಯಾರಿ ಮತ್ತು ಬಳಕೆ ಈ ವಿಷಯದ ಕುರಿತು ಮಾತನಾಡಿದವರು ಶ್ರೀಮತಿ ಅರುಣಾಂಬಿಕಾ